ಈ ಊರಲ್ಲೇ ಇದ್ದಿದ್ದು ಗಂಡಸರು ಅನುಭವಿಸೋದಿಕ್ಕೂ ಹಾಳಾಗೋದಿಕ್ಕೂ ಇದ್ದಿದ್ದೇ ಈ ಸಾರಾಯಿ ಅಂಗಡಿ. ಪರಮೇಶ ಅನ್ನೋನು ನಡೆಸ್ತಾ ಇದ್ದಿದ್ದು ಸಾರಾಯಿ ಅಂಗಡಿ. ಎಲ್ಲ ಅಕ್ರಮ ಕೆಲಸಗಳು ಅಲ್ಲಿ ನಡೀತಾ ಇತ್ತು. ಸುರಪಾನವೇ ಅವಳಾಗುತ್ತಾ ದೇಹ ಸೇರಿದಳು. ಏನೇ ಇದು ಇಷ್ಟೊಂದು ಹೊಗೆ ಬರ್ತಾ ಇದೆ? ಇದನ್ನ ಇಳಿಸ್ಬೇಕಿತ್ತಲ್ವಾ? ಅವನಲ್ಲಿ ಅವನಲ್ಲೇ ಇದೇನಲ್ಲ. ಭೈರವ ಇಲ್ಲ ಇದನ್ನಪ್ಪ ರೆಡಿ ಆಗಿರೋದನ್ನ ತಗೊಂಡು ಕೊಡಕ. ಇದರಲ್ಲಿ ಇನ್ನೂ ಒಂದಷ್ಟು ನೀರು ಹಾಕಿ ತಗೊಂಡೋಗು. ಎಲ್ಲೋಗಿದೆ? ಹುಡುಗಿಯಾಗುವಳು ಗಂಡು ಬಿಸಿಯಾಗಿದೆ, ನಶೆ ಏರಿದೆ, ಮಿತಿ ಬೀರಿದೆ, ಚೋಪಾನ ಒಳಗೆ ಸೇರಿದರೆ ಗಂಡು. ಊರಲ್ಲಿರೋ ಮಕ್ಕಳು ಹೆಂಗಸರು ಎಲ್ಲ ನೆಮ್ಮದಿಯಿಂದ ಇರೋದಕ್ಕೆ ಆಗ್ತಿಲ್ಲ. ಈ ಅಂಗಡಿನ ಮುಚ್ಚಿಬಿಡು, ಇಲ್ಲ ಬೇರೆ ಕಡೆ ಹೋಗು. ಯಾರಪ್ಪ ಇದು? ಮದರ್ ತೆರೆಸೇನಾ ಅಥವಾ ಝಾನ್ಸಿ ರಾಣಿನ? ಅಂಗಡಿ ಮುಚ್ಚಬೇಕು. ನೀವೆಲ್ಲ ಮಾಡ್ತಿರೋದು ತಪ್ಪು. ನಿಮ್ಮನ್ನ ಇಲ್ಲಿಂದ ಕಳಿಸೋದಕ್ಕೆ ಆಗಲ್ಲ ಅಂತಲ್ಲ, ನೀವು ಈ ತರ ಗಲಾಟೆ ಮಾಡ್ತಾ ಇದ್ರೆ ನನಗೆ ಮಾತಾಡೋದಕ್ಕೆ ಆಗಲ್ಲ. ಇದೇ ನನಗೆ ವರಮಾನ, ನನಗೂ ಒಂದು ಕುಟುಂಬ ಇದೆ, ನಾವೇನ್ ಬದುಕಬಾರ್ದಾ? ಸುಮ್ಮನೆ ಹೋಗಮ್ಮ. ಅಯ್ಯೋ ಪಾಪ, ಎಷ್ಟು ಸಲ ಹೇಳಿದ್ರು ಯಾವ ಪ್ರಯೋಜನನೂ ಆಗಿಲ್ಲ. ಆಮೇಲೆ ಈ ಊರೇ ನಡುಗೋ ತರ ಒಂದು ದೊಡ್ಡ ದುರಂತ ನಡೀತು. ಎಲ್ಲಾ ಸಮಸ್ಯೆಗಳಿಗೂ ಎದುರಾಗಿ ನಿಂತಳು. ತೃಪ್ತಿ ಆಯ್ತಾ? ಎಷ್ಟು ಸಲ ಬಂದು ಹೇಳ್ದೆ, ಕೇಳಲಿಲ್ಲ ಅಲ್ವಾ? ಹೋಗು, ಎಲ್ಲಿಗಾದ್ರೂ ಹೊರಟೋಗು, ಹೋಗು. ಅವಳ ನೇತೃತ್ವದಲ್ಲಿ ಹೆಣ್ಮಕ್ಳು ನಡೆಸಿದ ಹೋರಾಟ ಈ ಊರಿನ ಹಣೆ ಬರಹನೆ ಬದಲಾಯಿಸ್ಬಿಡ್ತು. ಸಿಂಹಸೇ
ಅವತ್ತಿಂದ ಈ ಹೆಣ್ಣೂರು ಹೆಣ್ಮಕ್ಳು ಊರಾಗೆ ಬದಲಾಯಿತು. ಹೆಣ್ಮಕ್ಳ ಬದುಕಿಗೆ ಅವರೆಲ್ಲ ತೊಂದರೆಗಳಿಗೂ ಕೈ ಜೋಡಿಸುವಂತ ಊರಾಯಿತು. ಪಕ್ಕದಲ್ಲಿ ನಡೆದಿದ್ದ ಪಂಚಾಯತಿ ಎಲೆಕ್ಷನ್ನಲ್ಲಿ ಸಾವಿತ್ರಿನೂ ಕೆಲವು ಹೆಣ್ಮಕ್ಳು ಭಾಗವಹಿಸಿದ್ರು. ಈ ಊರಿನ ಅಧಿಕಾರ ಕೈಗೆ ಸಿಕ್ತು. ಅವತ್ತೇನೆ ಸಾವಿತ್ರಿ ಮೊದಲನೇ ಸಲ ಪ್ರೆಸಿಡೆಂಟ್ ಆಗಿದ್ದು. ಆದರೂ ಬರೀ 6 ವರ್ಷನೇ ಪ್ರೆಸಿಡೆಂಟ್ ಆಗೋದಿಕ್ಕೆ ಸಾವಿತ್ರಿ ಹಣೆಯಲ್ಲಿ ಬರೆದಿತ್ತು ಅನ್ಸತ್ತೆ. ಒಂದಿನ ಒಂದು ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಪಂಚಾಯತಿಲಿ ನಮಗೆ ಏನಾಯ್ತು ಏನಾಯ್ತು ಪ್ರೆಸಿಡೆಂಟ್? ಏನು ಇಲ್ಲ. ಅಯ್ಯೋ ಏನಾಯ್ತು ಪ್ರೆಸಿಡೆಂಟ್? ಕಚ್ಚಿದ್ದಲ್ಲ, ಕಚ್ಚಿಸಿದ್ದು. ಹೆಣ್ಮಕ್ಳ ಆಡಳಿತದಿಂದ ಬೇಸತ್ತಿರೋ ಗಂಡಸ್ರೆಲ್ಲ ಆ ಉಪಾಯದಿಂದ ಕೊಲೆ ಮಾಡಿದ್ರು. ಅದಾದ್ಮೇಲೆ ಆಗಿರೋ ಎಲೆಕ್ಷನ್ನಲ್ಲಿ ನಮ್ಮೆಲ್ಲ ಹೆಂಗಸರ ಆಸೆಯಂತೆ ಇವಳು ಪ್ರೆಸಿಡೆಂಟ್ ಆದ್ಲು. ಅವತ್ತಿಂದ ಇವಳೇ ಊರಿನ ಪ್ರೆಸಿಡೆಂಟ್. ಎಲ್ಲ ಬಿಟ್ಟು ಬಂದು ತುಂಬಾ ವರ್ಷಗಳಿಂದ ಈ ಊರಿಗೋಸ್ಕರ ಕಷ್ಟಪಡ್ತಾರೋ ಇವಳು ಮುಂದೆ, ಅದು ಸಾವಿತ್ರಿ ಮಗಳು ಮುಂದೆ ಅಕ್ರಮ ನಡೀತಿದೆ ಅಂದ್ರೆ ಅದು ನಮ್ಮ ಊರಿನ ಮಾನ ಅಳತೆ ಮಾಡಿದ ಹಾಗೆ. ಅದರಿಂದ ನೀನ್ ಶುರು ಮಾಡ್ಕೋ, ಧೈರ್ಯವಾಗಿ ಶುರು ಮಾಡ್ಕೋ. ಹೆಣ್ಣಿನ ಹೆಣ್ಣೆ ಕಾಪಾಡಬೇಕಾದ ಹೊಸ ಕಾಲ ಇದು. ಇದೆಲ್ಲ ಇವಾಗ ಅವಶ್ಯಕತೆ ಇದೆಯಾ? ಏನಕ್ಕೆ ಈ ತರ ಕೆಲಸಕ್ಕೆ ಬರ್ದವರು ಎಕ್ಸರ್ಸೈಸ್ ಎಲ್ಲ ಕಲಿತಾ ಇದ್ದೀರಾ? ನಿನ್ನ ಐಡಿಯಾನ ನಿನ್ನ ಹತ್ರನೇ ಇಟ್ಕೋ, ನಾನು ತುಂಬಾ ಬುದ್ಧಿವಂತೆ. ಅದರಿಂದಾನೇ ಟ್ರೈನಿಂಗ್ ಹೋಗಿಲ್ವಾ? ಹೌದು, ಬುದ್ಧಿಜೀವಿಗಳು ಹಾಗೆಲ್ಲ ಹೋಗೋದಿಲ್ಲ. ವೆರಿ ಸಾರಿ. ಹಲೋ, ನನ್ನ ತಂದ ಮುತ್ತಿನ ಸರ ಎಲ್ಲಿ? ನಾನಿಲ್ಲೀಗ ನನ್ನ ಚಡ್ಡಿ ಒಪ್ಪತ್ತಾ ಇದ್ದೀನಿ. ಇವಾಗ ಬಂದ ಇಲ್ಲಿ ಮುತ್ತಿನ ಸರ ಕೇಳ್ತಾಳ. ಮುತ್ತಿನ ಸರ ನಾನೇನ್ ಕತ್ತಿಗೆ ಹಾಕೊಂಡಿದ್ದೀನಿ? ನಾನ್ ಕೇಳಿದ ಹಾಲ್ ನಿನ್ನ ಬಂದಿಲ್ಲ. ಹಾಲ್ ರೆಡಿ. ಶುದ್ಧವಾದ ಕುರಿ ಹಾಲ್. ನೀನ್ ಇಲ್ಲೇ ಇದ್ಯಾ? ಯಾಕೆ ಬಾಗಿಲು ತೆಗಿಲಿಲ್ಲ? ನಿನಗೋಸ್ಕರ ಮೀನ್ ಸಾರ್ ಮಾಡ್ತಾ ಇದ್ದೀನಿ. ಹಾಗೆ ಕೊಟ್ಟೆ ಅಂದ್ರೆ ಮೀನ್ ಸಾರ್ ಅಂತೆ. ನಾನು ಆಸೆ ಪಟ್ಟು ಬೆಳೆಸಿದಂತ ಕೋಳಿ ಮಸಲ್ ಬರ್ಬೇಕಲ್ವಾ? ಮಸಲ್ ಮುಟ್ಟೆ